ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಈ ವೈಟ್ ಪಂಪ್ಕಿನ್ ಬಿಳಿ ಗುಮ್ಳಕಾಯ್ದು ಪದಾರ್ಥ ಕೂರ್ಮಾ ಥರ ಮಾಡ್ತಾ ಇದ್ದೇನೆ. ಅದು ನಮ್ಗೆ ಊಟಕ್ಕೂ ಲಾಯಕ್ ಆಯ್ತು, ದೋಸೆಗೂ ಪೂರಿ ಚಪಾತಿ ಎಲ್ಲದಕ್ಕೂ ಹೈ ಕ್ಲಾಸ್ ಆಯ್ತು. 6 ವರ್ಷ ನಾವು ಮಾಡೋ ಕಾರಣ ಇಷ್ಟೇ ಫ್ರೆಂಡ್ಸ್. ಈ ಬಿಸಿಲಿಗೆ ನಮ್ಗೆ ಹೀಗಿದ್ದ ತಂಪು ತರಕಾರಿ ಎಲ್ಲ ಹೆಚ್ಚು ಬೇಕಾಗುತ್ತೆ. ಇದರದ ಪ್ರಯೋಜನಗಳಂತೆ ಎಲ್ಲರೂ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಕಿಡ್ನಿಗೆ ಒಳ್ಳೇದು, ಹೊಟ್ಟೆಗೂ ಒಳ್ಳೇದು, ಹಾರ್ಟಿಗೆ ಒಳ್ಳೇದು, ಕಣ್ಣಿಗೂ ಒಳ್ಳೇದು, ಮೇನ್ ತೂಕ ಸಹ ಇಳಿಸುತ್ತಂತೆ. ಅಂಥದ್ದೊಂದು ನಾವು ಹೊಟ್ಟೆ ತುಂಬ ತಿಂದುಬಿಟ್ರೆ ನಮ್ಗೆ ಆ ದಿವಸ ಇಡೀ ಫುಲ್ ಒಳ್ಳೆ ಲವ್ಲಿ ವೀಕೆಂಡ್ ಇರ್ತವೆ. ನೋಡಿ ಫ್ರೆಂಡ್ಸ್, ಗುಮ್ಳಕಾಯಿಂದ ಆ ಥರ ಪ್ರಯೋಜನಗಳಿದ್ರೆ ಅದರ ಬೀಜದಿಂದ ಪ್ರಯೋಜನಗಳು ನೋಡಿ ಏನೆಲ್ಲ ಅಂದರೆ, ಗಂಟು ನೋವು ಕಡಿಮೆ ಮಾಡುತ್ತೆ, ಕೂದಲಿಗೆ ನಮಗೆ ಒತ್ತಡ ಕಡಿಮೆ ಮಾಡಲು, ಬೊಜ್ಜು ಕರಗಿಸಲು, ಕ್ಯಾನ್ಸರಿಗೆ ಅದರ ಆ ಬೀಜ ಹುರ್ಕೊಂಡು ಜ್ಯೂಸು ಕುಡಿಬೋದು ಫ್ರೆಂಡ್ಸ್. ಹಾಗಾಗಿ ನಾನಿವತ್ತು ಈ ಗುಮ್ಳಕಾಯಿ ಕೂರ್ಮ ಮಾಡಿ ತೋರಿಸ್ತಾ ಇದ್ದೆ. ಇದಕ್ಕೆ ಬೇಕಾದದ್ದು ಒಂದು ಬೌಲ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೆಟೊ ಮಸಾಲ ಅರಿಲಿಕ್ಕೆ, ತೆಂಗಿನಕಾಯಿ, ಒಣಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಗರಂ ಮಸಾಲೆ. ಈಗ ಇದನ್ನು ಒಂದು ಬರಿ ಒಂಚೂರು ಫಸ್ಟ್ ಬೆಂಕಿ ಮಾಡ್ಕೊಂಬ ಒಲೆಗೆ ಫ್ರೆಂಡ್ಸ್. ಒಂದು 3 ಚಮಚ ತುಪ್ಪ ಹಾಕೊಂಬ, ಆಯಿಲ್ ಬೇಕಾದವರು ಆಯಿಲ್ ಅಥವಾ ತೆಂಗಿನೆಣ್ಣೆ ಯಾವ್ದು ಬೇಕಾದ್ರೆ ಹಾಕ್ಬೋದು. ನಾನು ಸ್ವಲ್ಪ ಕೂರ್ಮಾಗೆಲ್ಲ ತುಪ್ಪವೇ ಹಾಕಿದೆ. ಅದಕ್ಕೆ ನೀರುಳ್ಳಿ ಚೂರು ಫ್ರೈ ಮಾಡಿ ಅದಕ್ಕೆ ಒಂದು 2 ಹಸಿಮೆಣಸು ಹಾಕೊಂಡಿದ್ದೆ. ಇದು ರೋಸ್ಟ್ ಆಗೋದ್ರೊಳಗೆ ಅರ್ಕೊಂಬ. ನೋಡಿ ಫ್ರೆಂಡ್ಸ್, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಕಾಯಿ, ಗರಂ ಮಸಾಲೆ. ನಾನು ಹೆಚ್ಚಾಗಿ ಇದಕ್ಕೆಲ್ಲ ಸ್ವಲ್ಪ ಮೈಲ್ಡಾಗಿರ್ತದೆ ನ್ಯಾಕ್ಸ್ ಗರಂ ಮಸಾಲವೇ ಹಾಕೋದು. ಒಂಚೂರು ನನಗೆ ಒಂಚೂರು ನೀರು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಕಾಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ತುಂಬ ರೋಸ್ಟ್ ಆಗೋದು ಬೇಡ. ಹೋಳು ಹಾಕೊಂಬ ಫಸ್ಟಿಗೆ, ಒಂದೆರಡು ನಿಮಿಷ ಹುರ್ಕೊಂಬ. ನೋಡಿ ಫ್ರೆಂಡ್ಸ್, ಒಂದೆರಡು ನಿಮಿಷ ಟೊಮೆಟೋಸ್ ಹುರ್ಕೊಂಬ. ಎರಡು ನಿಮಿಷ ಹುರ್ಕೊಂಡಿದೆ. ಈಗ ಅರ್ಕಂಡ ಮಸಾಲೆ ಹಾಕೊಂಬ. ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕೊಂಡೆ, ಒಂಚೂರು ಪರಿಮಳ ಬರೋಷ್ಟು ರೋಸ್ಟ್ ಮಾಡ್ಕೊಂಬ. ಹಾಕೊಂಡು ಸಹ ಹಾಕೊಂಡು ಬಿಡುವ, ಇಟ್ಕೊಂಡು ಅದನ್ನು ಹಾಕೊಂಬ. ಉಪ್ಪು, ಸ್ವಲ್ಪ ಬೆಲ್ಲ, ಅರಿಶಿನ, ಎಲ್ಲ ಹಾಕಿ ಆಯಿತು. ಒಂದು 2 ನಿಮಿಷ ಬೇಯಿಸ್ಕೊಂಬ, ಅದನ್ನು ಮುಚ್ಚಿಟ್ಬಿಡ್ತೆ. ಮುಚ್ಕೊಂಬ, ಒಂದು 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ತೋರಿಸ್ತೇನೆ ಫ್ರೆಂಡ್ಸ್. ಎಷ್ಟೋ ರುಚಿಯಾದ ಗುಮ್ಳಕಾಯಿ ಕೂರ್ಮ ರೆಡಿಯಾಗಿದೆ. ಊಟಕ್ಕಂತೂ ಹೈ ಕ್ಲಾಸ್ ಆಗುತ್ತೆ, ದೋಸೆಗೂ ತಿಂಡಿಗೆ ಎಲ್ಲದಕ್ಕಾಗುತ್ತೆ. ಇದನ್ನೀಗ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾದ ಗುಮ್ಳಕಾಯಿ ಕೂರ್ಮ ರೆಡಿಯಾಗಿದೆ. ಎಷ್ಟು ತಿಂದರೆ ನಮಗೆ ಬಿಸಿಲಿಗೆ ಎಷ್ಟು ಒಳ್ಳೆ ಲಾಯಕ್ ಆಗ್ತದೆ ಹೊಟ್ಟೆಗೆ ಸಹ. ಖಂಡಿತ ನೀವು ಸಹ ಇದನ್ನು ಮಾಡೋಕೆ ಟ್ರೈ ಮಾಡಿ. ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್, ಒಕ್ರೆ ಜಲ್ ಇತ್ತಲ್ಲ, ನಾನು ದಿವಸ ಈಗ ಹೆಂಗೆ ಒಂದೊಂದು ರಾಶಿ ಈ ಗುಮ್ಳಕಾಯಿ ಸಹ ನಮ್ಮಲ್ಲೇ ಆದದ್ದಿದ್ದು, ಬೆಂಡೆಕಾಯಿ ಎಲ್ಲ ಬೆಳೆದದ್ದೆಲ್ಲ ನಾನು ಒಕ್ರೆ ಜಲ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮಡಿಕೆಯಲ್ಲಿ. ದಿವಸ ತಲೆಗೆ ಬೆಳಿಗ್ಗೆ ಎದ್ದವಳೆ ಹೆಂಗೆ ಬೇಗ ಹೇಳ್ತೆ ನಾನು, ಅದನ್ನೆಲ್ಲ ತಲೆಗೆ ಹಚ್ಕೊಂಡು ಬಿಡ್ತಾ ಇದ್ದೆ. ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಅದನ್ನೆಲ್ಲ ಚೊಲ್ಲಬೇಡಿ, ಇನ್ಮೇಲೆ ಎಲ್ಲ ಬಿಸಾಡಬೇಡಿ. ಹಾಗೆ ಬೇಯಿಸಿ ಆಮೇಲೆ ದನಕ್ಕೆ ಹಾಕೋದು ಅಥವಾ ಆ ಪೇಟೆ ಬದಿಯೆಲ್ಲ ಏನೆಲ್ಲ ಲಕೋಟೆಗೆ ಹಾಕಿರ್ತಾರೆ ತರಕಾರಿ ಇದು ಬೇರೆ, ಹಾಗೆ ಮಾಡುವಾಗ ಬೇಯಿಸಿ ಅದರ ರಸ ತೆಗೆದು ಇಟ್ಕೊಂಡ್ಬಿಡಿ. ಭಾರಿ ಹೈ ಕ್ಲಾಸ್ ಆಗ್ತದೆ ಕೂದಲಿಗೆ. ನಾನಂತೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ, ಒಂದು ವಾರದಿಂದ ಹಾಕ್ಕೊಳ್ತಾ ಇದ್ದೆ, ಕೂದಲು ನಂದು ಭಾರಿ ಲಾಯ್ಕ್ ಆಗಿದೆ ಈಗ. ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು.